ಅಧ್ಯಕ್ಷ ಅಧ್ಯಕ್ಷ ಒಂದೇ ಒಂದು ನಿಮಿಷ ಒಂದ್ ಸೆಕೆಂಡ್ ಈಗ ಕನ್ಸರ್ನ್ ಮಿನಿಸ್ಟರ್ ಅವರು ಇಲ್ಲ, ಅವರು ಪರವಾಗಿ ಉತ್ತರ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದೇ ಸಬ್ಕೋಶ ಮಗ ಮತ್ತೆ ಸಂಬಂಧಪಟ್ಟ ಮಂತ್ರಿ ಅವ್ರ ಉತ್ತರ ಅದಕ್ಕೆ ಅವ್ರಿಗೆ ಕೊಡಬೇಕಾಗ್ತದೆ. ಈಗ ನಿಮ್ಗೆ ಎಲ್ಲ ಸಚಿವರಿಗೆ ಚೆನ್ನಾಗಿ ನಾವು ಮಾತಾಡಿದೀವಿ ಬಿಫೋರ್ ಮಾತಾಡಿದೀವಿ. 60% ಬದಲಾಗಿ 75 ಮಾಡೋದು ಒಳ್ಳೇದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. 75 ಮಾಡಿಸಿ ಅಧ್ಯಕ್ಷರೇ, 75% ನಿಮ್ಮ ಸಲಹೆಯನ್ನು ಮಂತ್ರಿಗಳಿಗೆ ತಿಳಿಸ್ತಾರೆ. 80 ಮಾಡಿದ್ರೆ ಒಳ್ಳೆಯದು, 75% ಕನ್ಸರ್ನ್ ಮಿನಿಸ್ಟರ್ ಇಲ್ಲ, ಫುಟ್ಬಾಲ್ ಈಗ ಕನ್ಸರ್ನ್ ಮಿನಿಸ್ಟರ್ ಇಲ್ಲ, ಹೆಲ್ತ್ ಮಿನಿಸ್ಟರ್ ಉತ್ತರ ಕೊಡ್ತಿದ್ದಾರೆ, ನಿಮ್ಮ ಸಲಹೆಯನ್ನು ಅವರಿಗೆ ಕೊಡ್ತಾರೆ. ಈಗ ರವಿಕುಮಾರ್ ಅವರ ಪರವಾಗಿ ಬಾಲಕೃಷ್ಣ. ಮಾನ್ಯ ಸಭಾಧ್ಯಕ್ಷರೇ, ಜಿಲ್ಲೆ ಒಳಗೆ 70 ಸೀಟನ್ನ ಮೆರಿಟ್ ಬಿಟ್ಟು ಯಾರು ಬೇಕಾದವರಿಗೆಲ್ಲ ದುಡ್ಡು ಮಾರಾಟ ಮಾಡೋದು ಒಂದು ಎಂಕ್ವೈರಿ ನಡೀತಾ ಇದೆ, ಅದ್ರ ಮೇಲೆ ಕ್ರಮ ತಗೊಳ್ಳಿ ಅಷ್ಟೇ, ನಮ್ಗೇನಿಲ್ಲ. ಬಡವ್ರ ಮಕ್ಕಳಿಗೆ ಸಿಗುವಂತ ಸೀಟನ್ನ ಬೇರೆ ಯಾರ್ಯಾರಿಗೂ ಕೊಡೋದು ಅವಕಾಶ ಬರೋದು, ಅದ್ರ ಬಗ್ಗೆ ತನಿಖೆ ಮಾಡೋದಿಲ್ಲ. ಏನು ವರದಿ ಇದೆ ದಯಮಾಡಿ ತಿಳಿಸಿ. ರವಿಕುಮಾರ್ ಇವರ ಪರವಾಗಿ ಸಿಎನ್ ಬಾಲಕೃಷ್ಣ. ಮಾನ್ಯ ಸಭಾಧ್ಯಕ್ಷರೇ, 20% ಈ ಮುಂದಿನ ವರ್ಷದಿಂದ ಅಪ್ಲೈ ಆಗುತ್ತೆ ಅಂತ ಮಾಡಿದಿರಿ, ಅದ್ರ ಜೊತೆಗೆ ಇನ್ನೂ 15% ಸೇರಿಸಿ ಲೋಕಲ್ನರಿಗೆ 75 ಇಡಿ, 25 ಅಂತರ್ ತಾಲೂಕುಗಳಿಗೆ ಇಡಿ. ಆಮೇಲೆ ಅದನ್ನ ಮಾಡಬೇಕಾದ್ರೆ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಮಾನದಂಡವಾಗಿ ಮಾಡಿ, ಶಿಸ್ತಿನಿಂದ ಮಾಡಿ, ಸಂಯಮದಿಂದ ಮಾಡಿ, ಒಳ್ಳೆ ವ್ಯವಸ್ಥೆ ಒಳಗ್ ಮಾಡಿ ಮಾಡಿ. ಯಾರು ಹರಗನಿರ್ತಾನೆ, ಯಾರು ಬುದ್ಧಿವಂತ ಇರ್ತಾನೆ ಅವನಲ್ಲಿ ಆಯ್ಕೆ ಆಗಲಿ. ಮತ್ತೆ ಬರೀ ಬುದ್ಧಿವಂತಿಕೆನೂ ನೋಡಬೇಡಿ, ಬಡತನ ರೇಖೆನು ನೋಡಿ, ಇವರಿಗೆಲ್ಲ ಅವಕಾಶ ನೋಡ್ಬೇಕಾಗಿರೋದು. ಬುದ್ಧಿವಂತಿಕೆ ಮೇಲೆ ಕೊಡೋದ್ರೆ ಬುದ್ಧಿವಂತಿಕೆನೇ ಅಲ್ಲ, ಬಡತನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾರಿಗೆ ಓದ್ಲಿಕ್ಕೆ ಶಕ್ತಿ ಇಲ್ಲ, ಯಾರಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಮಕ್ಕಳನ್ನ ಆಯ್ಕೆ ಮಾಡೋದಕ್ಕೆ ಅಲ್ಲೊಂದು ಕಮಿಟಿ ಮಾಡಿ ಇಲ್ಲ ಶಾಸಕರುಗಳಿಗೆ ಕೊಡಿ, ನಾವೇನು ಒದ್ಕೊಳ್ತೀವ ಕೊಡ್ತೀವಿ ಶಾಸಕರುಗಳಿಗೆ ಕೊಟ್ರೆ. ಬಾಲಕೃಷ್ಣ, ರವಿಕುಮಾರ್ ಅವರ ಪರವಾಗಿ ಬಾಲಕೃಷ್ಣ ಅವರು. ವಿದ್ಯಾರ್ಥಿ ದೇಸಾಯಿ ಅಷ್ಟೇ 60% ಕೊಟ್ಟಾರ ಬಿಸಿಎಲ್ ಅವರು ಮಾತಾಡುದು ನೀವು ಬಾಲಕೃಷ್ಣ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 55 ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದಂತ ಮಾನ್ಯ ರವಿಕುಮಾರ್ ಅವರ ಪರವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನ ಕೇಳ ಬಯಸುತ್ತೇನೆ. ಸುನಿಲ್ ಕುಮಾರ್ ಚೇರ್ ಖಾಲಿದೆ, ಕೂತ್ಕೊಳ್ಳಿ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನ ಒದಗಿಸಿದ್ದಾರೆ. ಕಳೆದ ಲಾಸ್ಟ್ಗೆ ಕ್ವಶನ್ ಕೇಳಿ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸುಮಾರು 663 ಕಿಲೋಮೀಟರ್ ಉದ್ದದ ಜಿಲ್ಲಾ ಪಂಚಾಯತಿ ಗ್ರಾಮೀಣ ವ್ಯಾಪ್ತಿಯ ರಸ್ತೆಗಳಿದೆ. ಅದೇ ರೀತಿ ಕಳೆದ 3 ವರ್ಷದಲ್ಲಿ 20, 21, 22, 23ನೇ ಸಾಲಿನಲ್ಲಿ ವಿವಿಧ ಲೆಕ್ಕ ಶೀರ್ಷಿಕೆ ಅಡಿನಲ್ಲಿ CMGSY, ಅದೇ ರೀತಿ PREDI, KRRDA, KRDLDL ಸಂಸ್ಥೆಗಳಿಂದ ಅನುದಾನನ ಒದಗಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಮಾನ್ಯ ಆ ಒಂದು ಸ್ಥಳೀಯ ಶಾಸಕರು ಆ ಕ್ಷೇತ್ರದಲ್ಲಿ ಸುಮಾರು 210 ಕಿಲೋಮೀಟರ್ ರಸ್ತೆಗಳು ಸಂಪೂರ್ಣವಾಗಿ ಗ್ರಾಮೀಣ ರಸ್ತೆಗಳು ಹಾಳಾಗಿದೆ ಅಂತ ಸ್ಥಳೀಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಏನಾಗ್ಬೇಕು ಹೇಳಿ ಅವರಿಗೆ. ಅಲ್ಲ ಕೊಟ್ಟಿದ್ದಾರೆ, ಅದಕ್ಕೆ ಮಾನ್ಯ ಸಚಿವರು 24ನೇ ಸಾಲಿದ್ದು, ಯಾಕಂದ್ರೆ ಮಾರ್ಚ್ ಕಳೆದ ಮೇಲೆ ಹೊಸ ಆರ್ಥಿಕ ವರ್ಷ ಪ್ರಾರಂಭ ಆಗಿದೆ. ಈ ಮಾರ್ಚ್ ತನಕ ಆರ್ಥಿಕ ವರ್ಷ ಪೂರ್ಣಗೊಳ್ಳುವಂತಹ ಸಂದರ್ಭದಲ್ಲಿ ಎಷ್ಟು ಅನುದಾನವನ್ನ ಒದಗಿಸ್ತೀರಿ ಅನ್ನೋದು ನನ್ನ ಪ್ರಶ್ನೆ ಮಾನ್ಯ ಸಚಿವರು. ಬೇರೆ ಬೇರೆ ಹೆಡ್ ಆಫ್ ಅಕೌಂಟ್ ಅಲ್ಲಿ ನಾವು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ನೀಡಿದ್ದೇವೆ. ಈಗಾಗ ತಮಗೆ ಗೊತ್ತಿರೋ ಹಾಗೆ ಈಗ ಡಿಸೆಂಬರ್ ಆದಮೇಲೆ ರೀಅಪ್ರೋಪ್ರಿಯೇಷನ್ ಆಗ್ತದೆ. ಅನುದಾನದ ಲಭ್ಯತೆ ಅನುಗುಣವಾಗಿ ಮಾನ್ಯ ಶಾಸಕರ ಜೊತೆ ಚರ್ಚೆ ಮಾಡಿ ನಾವು ಅವರಿಗೆ ಏನು ಇಂಪಾರ್ಟೆಂಟ್ ರೋಡ್ಸ್ ಯಾವ್ದಿದೆ ಅದು ನೋಡ್ಕೊಂಡು ನಾವು. ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮೂಲಕ ಸರ್ಕಾರಕ್ಕೆ, ಯಾಕೆಂದ್ರೆ ಈ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿನಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಒಂದು ನಿಮಿಷ ಸರ್ ದಯಮಾಡಿ 40 ಕಿಲೋಮೀಟರ್ ರಸ್ತೆಗಳಿಗೆ ಅವಕಾಶ ಕೊಟ್ಟಿದ್ರು. ಈ ಸಾಲಿನಲ್ಲಿ ಅವಕಾಶ ನೀಡಿಲ್ಲ. ಬಹುಶಃ ಮಾರ್ಚ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಆ ಯೋಜನೆಯನ್ನ ನೀವು ಕೊಟ್ಟರೆ
ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ಸರ್ಕಾರ ಬಂದು 7 ತಿಂಗಳು ಆದ್ರೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಜರೂರ್ ಆಗಿ ಬಿಡುಗಡೆ ಮಾಡಿಸಿ ಅಭಿವೃದ್ಧಿ ಮತ್ತು ರಾಜ್ಯದ ಇದು ಕೇವಲ ಶಿಡ್ಲಘಟ್ಟ ಕ್ಷೇತ್ರ ಮಾತ್ರ ಅಲ್ಲ, ರಾಜ್ಯದಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳ ರಸ್ತೆಗಳು ಕೂಡ ಚರ್ಚೆ ಮಾಡೋ ಮಾತಾಡಿ ಅವಕಾಶ ಮಾಡಿಕೊಡ್ಬೇಕಂತೇಳಿ. ಆಯ್ತು, ನಮ್ಮ ಹೊಲ ನಮ್ಮ ರಸ್ತೆ ಮತ್ತೆ ನಮ್ಮ ಗ್ರಾಮ ನಮ್ಮ ರಸ್ತೆ ಎರಡು ಯೋಜನೆ 2018-19 ಆದ್ಮೇಲೆ ಮುಂದಿನ ಸರ್ಕಾರಗಳು ಕಂಟಿನ್ಯೂ ಮಾಡಿಲ್ಲ, ತಮಗೂ ಗೊತ್ತಿದೆ. ಆದ್ರಿಂದ ಈಗ ಹೊಸ ಯೋಜನೆಯನ್ನ ನಾವು ಮುಂದಿನ ಆರ್ಥಿಕ ವರ್ಷದಲ್ಲಿ ಹಾಕೋಬೇಕಂತ ನಾವು ಆಗ್ಲೇ ಒಂದು ನೀಲಿ ನಕ್ಷೆಯನ್ನ ತಯಾರು ಮಾಡ್ಕೊಂಡಿದೀವಿ. ಅದು ನಮ್ಮ ಸಿಇಒಗಳ ಹತ್ರನೂ ನಾವು ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ನಾವು ಒಂದು ಅವ್ರ ಹತ್ರನೂ ನಾವು ಡೇಟಾ ತಗೋತಾ ಇದೀವಿ. ಮುಂದಿನ ಇವಾಗ ರಿಅಪ್ರೋಪ್ರಿಯೇಷನ್ ಅಲ್ಲಿ ಎಷ್ಟು ಮಾಡಬೇಕು ಅದನ್ನ ನಾವು ಮಾಡ್ಕೊಂಡು ಇವಾಗ ಬಿಫೋರ್ ಮಾರ್ಚ್ ಮಾಡ್ತೀವಿ. ಅದಾದ್ಮೇಲೆ ಮುಂಚೆ ಮುಂದಿನ ವರ್ಷ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ನಾವು ಮಾಡ್ಕೊಂಡು. ಬಾಲಕೃಷ್ಣ, ನೀವು ಬೇರೆಯವರ ಬಗ್ಗೆ ಪ್ರಶ್ನೆ ಕೇಳ್ತಿದ್ರಿ, ಈಗ ನಿಮ್ಮ ಪ್ರಶ್ನೆ ಸೇರಿಸಾಗ್ತದ? ಉಪ ಪ್ರಶ್ನೆ ಇಲ್ಲ, ಈಗ ಒಂದೇ ಪ್ರಶ್ನೆ ಮಾತ್ರ. ಪುಟ್ಟರಂಗ ಶೆಟ್ಟಿ ಅವರು ಗ್ರಾಮೀಣ ರಸ್ತೆಗಳಿಗೆ ಅವಕಾಶ ಮಾಡಿ ಚರ್ಚೆ ಮಾಡೋ ಅವಕಾಶ ಇದೆ. ಪುಟ್ಟರಂಗ ಶೆಟ್ಟಿ ಅವರು